ಮೂರು ದಿನಗಳ ಹಿಂದೆ ಸಚಿವರೊಬ್ಬರ ಡ್ಯಾಶ್ 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 ದೃಶ್ಯಗಳು ಹಾಂ ಖಾಸಗಿಯಾಗಿ ಇವತ್ತು ಬಹಿರಂಗವಾಗಿ ಶರ್ಟನ್ನು ಪಿಚ್ ನಿಂತುಕೊಂಡ್ರು ಇನ್ನೊಬ್ಬರು ಶಾಸಕರು ಸದನದ ಒಳಗಡೆ ಸದನದ ಒಳಗೆ ಇನ್ನು ನೆಕ್ಸ್ಟ್ ಎಲ್ಲೋ ಗೊತ್ತಿಲ್ಲ ನನಗೆ ಇನ್ನೇನು ಅನ್ನೋದು ಗೊತ್ತಿಲ್ಲ ಇನ್ನೇನು ಆಗಬೇಕು ಅನ್ನೋದ್ರದ್ದು ಎಂಡೇ ಇಲ್ಲ ಹೊಸಸ್ತಾಗಿ ಸೃಷ್ಟಿ ಮಾಡ್ತಾ ಇದ್ದಾರೆ ಬಟ್ ಎಂಡ್ ಆಫ್ ದ ಡೇ ಕಲಾಪ ಸಂಸದೀಯ ಗೌರವ ನಡವಳಿಕೆ ಅಂತ ದೊಡ್ಡ ದೊಡ್ಡ ಸೆಮಿನಾರ್ಗಳನ್ನು ಆರ್ಗನೈಸ್ ಮಾಡ್ತಾರೆ ದೊಡ್ಡ ಸೆಮಿನಾರ್ಗಳು ನಾಡ ಕಲಾಪ್ ಸಂಸದೀಯ ಮೌಲ್ಯ ಬಜೆಟ್ ಅಧಿವೇಶನದ ಆರಂಭದ ದಿನವೇ ಇದು ಹೈಡ್ರಾಮಾ ಭದ್ರಾವತಿಯಲ್ಲಿ ಕಬಡ್ಡಿ ಪಂದ್ಯಾವಳಿ ಮೇಲೆ ನಡೆದ ಗಲಾಟೆ ಪ್ರಕರಣದಲ್ಲಿ ಪ್ರಕರಣ ವಿಧಾನಸಭೆಗೆ ಬಂದಿದೆ ಇಲ್ಲಿ ಕಬಡ್ಡಿ ಆಡಿದ್ದಿದ್ರೂ ಓಕೆ ನೋ ಪ್ರಾಬ್ಲಮ್ ನನಗೇನು ಬೇಜಾರಾಗ್ತಿರಲಿಲ್ಲ ಕೈಕಾಲು ಎಳಕಂಡ್ರು ಬುಡಪ್ಪ ಅಂತಿದ್ದೆ ಯಾಕಂದ್ರೆ ಮಲ್ಲ ಯುದ್ಧ ಮುಷ್ಟಿ ಯುದ್ಧ ಎಲ್ಲ ನಡೆದಿರೋದು ನಾವು ನೋಡಿದೀವಿ ಹೌದು ಕಬಡ್ಡಿ ಆಡ್ಬೋದಿತ್ತು ನೋಡ್ರಿ ಕಬಡ್ಡಿ ಆಡ್ಲಿಲ್ಲಪ್ಪ ಶರ್ಟಿಫಿಚ್ ಆದ್ರ ಬದಲು ಇವರು ನೆಕ್ಸ್ಟ್ ಸ್ಟೇಜ್ಗೆ ಹೋದ್ರು ತಮ್ಮ ಮೇಲೆ ಎಫ್ಐ ಆರ್ ಹಾಕಿದ್ದನ್ನ ಖಂಡಿಸಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಸದನದ ಬಾವಿಗೆ ಧರಣಿ ಮಾಡಿದ್ರು ಅದು ಅದವರ ಹಕ್ಕು ಮತ್ತು ಪ್ರತಿಭಟನೆಯ ಸೂಚಕ ಅಂತ ಅನ್ಕೊಳ್ಳೋಣ ತೊಂದರೆ ಅಲ್ಲ ಅದು ಒಂದು ದೇಶ ಒಂದು ಚುನಾವಣೆ ಚರ್ಚೆ ವಿರೋಧಿಸಿ ಕಾಂಗ್ರೆಸ್ ಧರಣಿ ನಡೆಸ್ತಾ ಇದ್ರು ಆಗ ಶಾಸಕ ಸಂಗಮೇಶ್ ತಮ್ಮ ಶರ್ಟನ್ನು ಬಿಚ್ಚಿ ಹೆಗಲ ಮೇಲೆ ಹಾಕಿಕೊಂಡರು ನಮ್ಮ ಪುಣ್ಯ ಅವರು ಬನಿಯನ್ನು ಹಾಕಿದ್ರು ಇನ್ಮೇಲೆ ಯಾರ್ಯಾರು ಶರ್ಟ್ ಬಿಚ್ಚಬೇಕು ಅಂತ ತೀರ್ಮಾನ ಮಾಡ್ತಿರೋ ಶಾಸಕರು ಎಲ್ಲ ದಯಮಾಡಿ ಬನಿನಾರು ಹಾಕ್ಕಂಡು ಹೋಗಿ ಗೊತ್ತಾಯ್ತಾ ಇಲ್ಲದಿದ್ರೆ ನಿಮ್ಮದು ಸಿಕ್ಸ್ ಪ್ಯಾಕು ಫೋರ್ ಪ್ಯಾಕು ಟೂ ಪ್ಯಾಕು ಇರುತ್ತೆ ಇನ್ನೊಂದು ಟೈಪ್ ಹೆಂಗೆ ಕಟಿಪಟಿ ಇರ್ತೀರಿ ಆಮೇಲೆ ಏನೇನಿರುತ್ತೋ ಯಾಕೆ ಬೇಕು ಸುಮ್ಮನೆ ಸವಾಸ ಕೂಡಲೇ ಎಚ್ಚೆತ್ತ ಕೆ ಪಿ ಸಿ ಸಿ ಅಧ್ಯಕ್ಷ ಶಿವಕುಮಾರ್ ಸಂಗಮೇಶ್ಗೆ ಬುದ್ಧಿ ಹೇಳಿ ಶರ್ಟ್ ಹಾಕಿಸಿದ್ರು ಹ್ಞೂ ಅವರ ವರ್ತನೆಗೆ ಸ್ಪೀಕರ್ ಫುಲ್ ಗರಂ ಆದರು ಇದು ಅಶಿಸ್ತು ಪ್ರದರ್ಶಿಸಬೇಡಿ ಸದನದಿಂದ ಕಳಿಸ್ಬಿಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟರು ನಿಮ್ಮನ್ನು ಆರಿಸಿದ ಭದ್ರಾವತಿ ಜನತೆಗೆ ಅನ್ಯಾಯ ಮಾಡಿಬಿಟ್ರಿ ಅಂತ ಕ್ಲಾಸ್ ತೊಗೊಂಡ್ಬಿಟ್ರು ಈ ವೇಳೆ ಗದ್ದಲ ನಡೆದು ಕಲಾಪವನ್ನು ಸ್ಪೀಕರ್ ಕೆಲ ಕಾಲ ಮುಂದೂಡಿದ್ರು ಆದರೆ ಕಲಾಪ ಮುಂದೂಡಿದ ಬಳಿಕವೂ ಸಂಗಮೇಶ್ ಅವರು ಸದನದ ಬಾವಿಯಲ್ಲೇ ಇದ್ದರು ಶಾಸಕ ಜಮೀರ್ ಸಮಾಧಾನ ಮಾಡಿ ನೋ ಕರ್ಕೊಂಡು ಅದಾದ ಅದಾದಮೇಲೆ ಸದನದಿಂದ ಅವ್ರನ್ನ ಒಂದು ವಾರ ಅಮಾನತ್ತು ಮಾಡಿ ಸ್ಪೀಕರ್ ಆದೇಶ ಹೊರಡಿಸ್ಬಿಟ್ರು ಇದಕ್ಕೆ ಒಪ್ಪಲಿಲ್ಲ ಅವರು ಸದನಕ್ಕೆ ಹೋಗಲು ವಿಫಲ ಯತ್ನವನ್ನು ನಡೆಸಿದರು ಮಾರ್ಷಲ್ಗಳು ಅವಕಾಶ ಕೊಡಲಿಲ್ಲ ಮಾರ್ಷಲ್ ಜೊತೆ ಅವರು ವಾದಕ್ಕೆ ಇಳಿದರು ಆ ವೇಳೆಗೆ ಅಲ್ಲಿಗೆ ಬಂದದ್ದು ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಗೂ ಮಾನ್ಯ ಮಾಜಿ ಮುಖ್ಯ ಮಂತ್ರಿ ಮತ್ತು ಸದನದ ಆಗಿ ಎರಡೆರಡು ಬಾರಿ ಅಧಿಕಾರ ಅನುಭವಿಸ್ ನಡೆಸಿರೋರು ಶ್ರೀ ರಮೇಶ್ ಕುಮಾರ್ ಸ್ಪೀಕರ್ ವಿರೋಧದ ನಡುವೆ ತಾಂತ್ರಿಕ ಕಾರಣವೊಂದನ್ನು ಇಟ್ಟು ಅವರು ವಿಧಾನಸಭೆ ಒಳಕ್ಕೆ ಕರ್ಕೊಂಡ್ಬರಕ್ಕೆ ಬಂದರು ಸ್ಪೀಕರ್ ಆದೇಶ ಮರು ಸಂಗಮೇಶ್ ಸಮರ್ಥನೆ ಮಾಡ್ಕೊಂಡ್ರು ಶರ್ಟ್ ಬಿಚ್ಚಿದ್ದಿನ ನ್ಯಾಯ ಸಿಗಬೇಕು ಅಂತ ನಾನು ಶರ್ಟ್ ಅನ್ನು ಬಿಚ್ಚಿದ್ದೇನೆ ವೆರಿ ಗುಡ್ ಈ ಬಗ್ಗೆ ನನಗೆ ವಿಷಾದ ಇಲ್ಲ ಬ್ಯೂಟಿಫುಲ್ ನನ್ನ ಮೇಲೆ ಪಿಯವರು ಸುಳ್ಳು ಕೇಸ್ ಹಾಕಿಸಿದ್ದಾರೆ ಅದನ್ನು ಬಡಿದು ಹೆಕ್ಕಿ ಕೋರ್ಟಲ್ಲಿ ಪ್ರಶ್ನೆ ಮಾಡಿ ಕ್ಷೇತ್ರದಲ್ಲಿ ಜನರಿಗೆ ಹೇಳಬೇಕಿತ್ತು ಶರ್ಟ್ ಬಿಚ್ಚೋದಲ್ಲ ಅದರಲ್ಲಿ ಎಸ್ ಸ್ಟಿಲ್ ಬಿಜೆಪಿ ಪರ ಸ್ಪೀಕರ್ ಇದ್ದಾರೆ ಡ್ಯಾಟ್ಸ್ ಓಕೆ ಆರೋಪ ಹಿಂಗೆ ವರ್ಕ್ ಮಾಡ್ಬೋದು ಅಪ್ಪ ಮಕ್ಕಳು ಅಂದ್ರೆ ಯಡಿಯೂರಪ್ಪನವರು ವಿಜಯೇಂದ್ರ ಭದ್ರಾವತಿಯನ್ನು ಬಿಜೆಪಿ ತೆಕ್ಕೆ ತಗೊಳ್ತಿದ್ದಾರೆ ಅಂದ್ರೆ ಸಾರಿ ವಿಜಯೇಂದ್ರ ಅಲ್ಲ ಅನ್ಸುತ್ತೆ ರಾಘವೇಂದ್ರ ಅವರು ಈಶ್ವರಪ್ಪನ ಈಶ್ವರಪ್ನವರು ಎಲ್ಲ ಹೇಳಿ ಕುತಂತ್ರ ಮಾಡ್ತಿದ್ದಾರೆ ನಮ್ಮ ಕ್ಷೇತ್ರ ಕ್ಯಾಪ್ಚರ್ ವಶಪಡಿಸ್ಕೊಬೇಡಕ್ಕೆ ಅಂತಂದ್ರು ಆಲ್ ರೈಟ್ ಒಂದು ತ್ರೀ ಜೀರೋ ಸೆವೆನ್ ಕೇಸಲ್ಲಿ ಒಂದು ಕ್ಷೇತ್ರ ವಶಪಡಿಸ್ಕೋಬೋದು ಅನ್ನೋದಾದ್ರೆ ನಾನು ಪ್ರಕಾರ ಇನ್ನೂರು ಇಪ್ಪತ್ನಾಲ್ಕು ಹಾಕ್ಬಿಡ್ತಾರ ಕಣ್ರಿ ಪಿನವ್ರು ಹುಷಾರಾಗಿರ್ರಿ ಎಲ್ಲರ ಮೇಲೆ ಹಾಕೊಂಡ್ಬಿಡ್ತಾರೆ ಎಲ್ಲದ್ರ ಮೇಲೆ ಅವ್ರು ಇನ್ನೂರು ಇಪ್ಪತ್ನಾಲ್ಕು ಕೇಳಿದೆ ಅಂದ್ರೆ ಎಲ್ಲರ ಮೇಲೆ ಹಾಕೊಂಡಿರ ನಾ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು ಆಮೇಲೆ ಅಂತ ಹಂಗೆ ಸದನದಲ್ಲಿ ಹಿಂದೆ ಬಹು ಹಿಂದೆ ದೀರ್ಘಕಾಲದ ಹಿಂದೆ ಗೂಳಿಹಟ್ಟಿ ಒಬ್ಬರಿಗೆ ಬಿಚ್ಕೊಂಡಿದ್ರು ಅವರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ರು ಬಿಡಿಯಲ್ಲೇ ಹತ್ತಿ ಬಿಟ್ಟರು ಮೇಲೆ ಹತ್ತಿದ್ರು ಅದು ಯಾಕೆ ಅಂದರೆ ಕಾಣಿಸ್ತಾ ಇದ್ರೆ ಅಂತ ಅವ್ರು ಹತ್ತಿದ್ರು ಇಲ್ಲಿ ಕಾಣಿಸ್ಬೇಕಾಗಿತ್ತಿವತ್ತು ಅದು ಕಾಣಿಸದಂಗೆ ಮಾಡಿದ್ಯಾರು ಬಂದು ನೋಡೋಣ ಈ ದೃಶ್ಯಾವಳಿ ನೋಡಿದ್ಮೇಲೆ

ನೀವು ಈ ರೀತಿ ನಡ್ಕೊಳ್ಳೋದು ಅಶಿಸ್ತಿನಿಂದ ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದು ಸಂಗಮೇಶ್ ಇದು ಒಳ್ಳೇದಲ್ಲ ಇದು ನಿಮ್ಮ ಭದ್ರಾವತಿ ಜನತೆಗೆ ಅಗೌರವ ಮಾಡ್ತಾ ಇದ್ದೀರಿ ನೀವು ಈ ರೀತಿ ಅಶಿಸ್ತಿನಿಂದ ನಡ್ಕೊಂಡು ಏನೋ ಸದನ ಅಂದ್ರೆ ತಮಾಷೆ ಮಾಡ್ತಿದ್ದೀರಿ ಏನೋ ನಿಮ್ಮ ಅಭಿಪ್ರಾಯ ಇದ್ರೆ ವಿರೋಧ ಇದ್ರೆ ವಿರೋಧ ವ್ಯಕ್ತ ಮಾಡಿ ನಿಂತ್ಕೊಂಡು ಇದು ಯಾವ ರೀತಿ ಇದು ನಡ್ಕೊಳ್ಳೋದು ಇದು ಹೇಗೆ ರೀತಿ ನಡ್ಕೊಳ್ಳೋದು ಸದನದಲ್ಲಿ ಗೌರವದಿಂದ ನಡ್ಕೊಳ್ಳೋದು ಕಲ್ತ್ಕೊಳ್ಳಿ ಮೊದ್ಲು ನಿಮ್ಮ ಕ್ಷೇತ್ರದ ಜನತೆಗೆ ಅಗೌರವ ಮಾಡ್ತಿದ್ದೀರಿ ನೀವು ಈ ರೀತಿ ನಡ್ಕೊಳ್ಳೋದ ಮೂಲಕ ಬೆಲ್ಲೆ ಹೊಡಿದಿಲ್ಲ ಬೆಲ್ಲೆ ಹೊಡ್ದಿಲ್ಲ ಅಲ್ಲಿ ಬೆಲ್ಲು ಅಂತಾರೆ ಅಲ್ಲಿ ಒಳಗಡೆ ಎಲ್ಲಿ ಬರ್ಬೋದಲ್ಲ ಸಭಾಧ್ಯಕ್ಷರು ಆದೇಶ ಸ್ವಲ್ಪ ಕಲಾಪ ಒಳಗಡೆ ಹೋಗಬಾರ್ದು ನೋಡಿದ್ದಾರೆ ನಾನು ಬೆಲ್ಲೆ ಹೊಡ್ದಿಲ್ಲ ವಿಷಾದ ಆಗ್ತದೆ ಸರ್ ನಾನು ನ್ಯಾಯ ಸಿಗಲಿ ಅಂತ ಬಿಚ್ಚಿದ್ದೀನಿ ಸ್ಪೀಕರ್ ಬಿಜೆಪಿಯ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಬಿಜೆಪಿಯ ಏಜೆಂಟ್ ತರ ವರ್ತನೆ ಮಾಡ್ತಿದ್ದಾರೆ ಇವರು ಅಪ್ಪ ಮಕ್ಕಳು ಈಶ್ವರಪ್ಪ ರಾಜಕಾರಣ ಮಾಡಿ ಭದ್ರಾವತಿ ಕ್ಷೇತ್ರವನ್ನು ಬಿಜೆಪಿ ಧಕ್ಕೆ ತಗೋಬೇಕು ಅಂತ ನನ್ನ ಮೇಲೆ ಇಲ್ಲ ಸಲ್ಲ ಸುಳ್ಳು ಆರೋಪ ಹೊರಿಸಿ ಅಟೆಂಪ್ಟು ಮರ್ಡರ್ ಕೇಸ್ ಅಟ್ರಾಸಿಟಿ ಕೇಸ್ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ನಮ್ಮ ಕಾರ್ಯಕರ್ತ ಮೇಲೆ ಹಾಕಿರೋದನ್ನ ವಜಾ ಮಾಡಿಸ್ಬೇಕು ಆಲ್ರೆಡಿ ಯಾಕಾಯಿತು ಅಂತಂದ್ರೆ ನನ್ನ ಕಿರುಕುಳ ಕೊಡ್ತಿದ್ದಾರೆ ಬಿಜೆಪಿನವರು ಅಲ್ಲಿ ಇಡೀ ಇರೋದು ಭದ್ರಾವತಿ ಒಂದೇ ಕಾಂಗ್ರೆಸ್ಸಲ್ಲಿ ಅದನ್ನು ಕಿತ್ಕಾಂಬಣ ಬಿಜೆಪಿಯವರು ಅಂತ ಟ್ರೈ ಮಾಡ್ತಿರೋದು ಇದು ಯಡಿಯೂರಪ್ಪನವರು ಈಶ್ವರಪ್ಪನವರು ಮತ್ತು ರಾಘವೇಂದ್ರ ಇವರೆಲ್ಲ ಅವರು ಅವರು ಸೂಪರ್ ಸಿ ಎಂ ಕಂಡ್ರಿ ಅಂತ ಇವ್ರದ್ದು ವಾದ ರೈಟ್ ಅಲ್ಲಿ ಯಾವುದೋ ಒಂದು ಕಬಡ್ಡಿ ಟೂರ್ನಿ ನಡೆದಿದೆ ಅಲ್ಲಿ ಬಿಜೆಪಿ ವರ್ಕರ್ಸು ಕಾರ್ಯಕರ್ತರಿದ್ದ ತಂಡಕ್ಕೆ ಅಪ್ ಬಂತಂತೆ ಪ್ರಶಸ್ತಿ ಸ್ವೀಕರಿಸಿದಾಗ ಅವರು ಜೈ ಶ್ರೀರಾಮ್ ಅಂತ ಗೋತಾ ಘೋಷಣೆ ಹಾಕಿದ್ದಾರೆ ಸರಿ ಇದು ಪಟಾಕಿ ಹೊಡೆದು ಸಂಭ್ರಮ ಆಗ್ಬಿಟ್ಟಿದೆ ಇದಕ್ಕೆ ಸಂಗಮೇಶ್ ಬೆಂಬಲಿಗರು ಆಕ್ಷೇಪ ಹಾಕಿದ್ದಾರೆ ಮಾತಿಗೆ ಮಾತು ಬೆಳೀತು ಸಂಗಮೇಶ್ ಪುತ್ರರಿಂದ ಹಲ್ಲೆ ನಡೆಯಿತು ಅನ್ನೋ ಆರೋಪ ಆ ಹಂತದಲ್ಲಿ ಅವರಿಬ್ಬರ ಮಧ್ಯೆ ಗಲಾಟೆ ನಾಲ್ವರು ಬಿಜೆಪಿ ಕಾರ್ಯಕರ್ತರಿಗೆ ಅಂತೆ ಹಾಗಾಗಿ ಯಾವುದೋ ಪೊಲೀಸ್ ಸ್ಟೇಷನಲ್ಲಿ ಸಂಗಮೇಶ್ ಮತ್ತು ಪುತ್ರರಿಬ್ಬರ ವಿರುದ್ಧ ಎಫ್ಐಆರ್ ಆರ್ ಆಗಿದೆ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ಮಧ್ಯರಾತ್ರಿವರೆಗೆ ನಿಷೇಧಾಜ್ಞೆಯನ್ನು ಅಲ್ಲಿ ಜಾರಿ ಬಂದಿದೆ ದಟ್ ಇಸ್ ದಿ ಪಾಯಿಂಟ್ ಅಲ್ಲಿ ಅನ್ಯಾಯ ಆಗಿದೆ ಅನ್ನಕ್ಕೆ ಎಸ್ ಎರಡು ದಿನ ಹೊಲಲು ಬೆಳಕಿನ ಪಂದ್ಯಾವಳಿ ಕಬಡ್ಡಿ ಪಂದ್ಯಾವಳಿ ಏರ್ಪಡಿಸಿದ್ವಿ ಏರ್ಪಡಿಸಿದ್ವಿ ಬಹುಮಾನ ವಿತರಣೆ ಮಾಡೋ ಸಂದರ್ಭದಲ್ಲಿ ಕೆಲವು ಆರ್ ಎಸ್ ಎಸ್ ಮತ್ತು ಬಿಜೆಪಿಯವರು ಭಜರಂಗ್ ದಳದವರು ಧರ್ಮ ಜಾತಿ ತಂದು ಕೋಮುಗಲ್ಬೆ ಸೃಷ್ಟಿ ಮಾಡುವಂಥದ್ದು ಇದೆಲ್ಲ ಆಗಬಾರ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಾಗಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಜನ ಮುಖ್ಯಮಂತ್ರಿಗಳು ಒಬ್ಬರು ಯಡಿಯೂರಪ್ಪ ವಿಜೇಂದ್ರ ಒಂದು ಇನ್ನೊಂದು ಶಿವಮೊಗ್ಗ ಜಿಲ್ಲೆ ಮುಖ್ಯಮಂತ್ರಿ ರಾಘವೇಂದ್ರ ರಾಘವೇಂದ್ರ ಏನು ಹೇಳ್ತಾರೋ ಅದೇ ಇಲ್ಲಿ ಕರ್ನಾಟಕ ಸರ್ಕಾರ ನಡೀತಾ ರಾಜ್ಯ ಸರ್ಕಾರದಲ್ಲಿ ಮೂಗು ತೂರಿಸಿ ಎಲ್ಲ ಎಮ್ ಎಲ್ ಎಗಳು ಬೇಸರ ತಗೊಬಿಡಿ ಶಿವಮೊಗ್ಗ ಜಿಲ್ಲೆ ಎಮ್ ಎಲ್ ಎಗಳು ಸರ್ ಶಾಸಕರಾಗಬೇಕಾದ್ರೆ ಪ್ರಮಾಣವಚನ ತಗೊಳ್ಳೋದು ಸದನದ ಗೌರವವನ್ನು ನಾನು ಕಾಪಾಡ್ತೀನಿ ಅಂತ ಹೇಳಿ ಇಲ್ಲ ಹಂಗೇನಿಲ್ಲ ಇಲ್ಲ ಗೌರವ ಕಾಪಾಡ್ತೀನಿ ಅಂತೆಲ್ಲ ವಚನದಲ್ಲಿಲ್ಲ

ಸಿ ಪಾಯಿಂಟ್ ಈಸ್ ಸಂಗಮೇಶ್ಗೆ ಅನ್ಯಾಯ ಆಗಿದ್ದರೆ ಆಗಿದೆ ಅದನ್ನು ಫೈಟ್ ಮಾಡಬೇಕು ಕಾನೂನಾತ್ಮಕವಾಗಿ ಹೋಗಬೇಕು ಬೇರೆ ದಾರಿ ಇಲ್ಲ ಅಲ್ಲೇ ಪ್ರತಿಭಟನೆ ಮಾಡಬೇಕು ಯಸ್ ಧರಣಿನೂ ಮಾಡಬೇಕು ನಾನು ಬೇಡ ಅಂತಂದಿಲ್ಲ ಅವ್ರ ಕ್ಷೇತ್ರದ ಜನಕ್ಕೆ ಹೇಳಬೇಕು ಕ್ಷೇತ್ರದ ಜನಕ್ಕೆ ಆ ಮೆಸೇಜ್ ಕಳಿಸ್ಬೇಕು ಅದಕ್ಕೆ ಅವರ ಪಕ್ಷವೂ ಅವರ ಜೊತೆ ನಿಂತರೂ ತಪ್ಪಲ್ಲ ಅದು ಶರ್ಟ್ ಬಿಚ್ಚಿಕೊಂಡು ನಿಂತ್ಕೊಳ್ಳೋದು ತ್ರೀ ನಾಟ್ ಸೆವೆನ್ ಆಗಿದೆ ಅಂತ ಶರ್ಟ್ ಬಿಚ್ಚಿದ್ದಾರೆ ಸಂಗಮೇಶ್ ಇವತ್ತು ಹಾಗಾದ್ರೆ ನಾಳೆ ಭಾರತೀಯ ಬಿ ಜೆ ಪಿ ಪಕ್ಷ ಇನ್ನೊಂದೇಜ್ಜೆ ಮುಂದಕ್ಕೆ ಹೋಗಿ ಯಾರ್ದೋ ಒಬ್ಬರ ಮೇಲೆ ಇದಕ್ಕಿಂತ ಸ್ಟ್ರಾಂಗ್ ಇನ್ನೊಂದು ಕೇಸ್ ಹಾಕಿಸ್ತಾರೆ ಅಂತ ಇಟ್ಕೊಳ್ಳೋಣ ಅವ್ರೇನು ನನ್ನ ಲೆವೆಲ್ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ಪಟಾಪಟಿ ಚಡ್ಡಿ ಹಾಕೊಂಡು ಪ್ಯಾಂಟೆ ಬಿಚ್ ಬಿಡ್ತೀರೋ ಹಿಂಗೆ ಲೆವೆಲ್ ಜಾಸ್ತಿ ಆಗ್ಬೇಕಲ್ಲ ಎಲ್ಲರೂ ತಮ್ಮ ಶಕ್ತಿ ಮತ್ತೆ ಅಲ್ರಿ ತ್ರೀ ನಾಟ್ ಸೆವೆನ್ ಶರ್ಟು ಅಲ್ಲಿಂದ ಮೇಲೆ ಹೋಗ್ಬೇಕಲ್ಲ ಪಟಾಪಟಿ ಚಡ್ಡಿ ಹಾಕೊಂಡ್ಬಿಟ್ಟು ಒಳಗಡೆ ಪ್ಯಾಂಟೆ ಬೀಚ್ ನಿಂತ್ಕೊಂಡ್ಬಿಡ್ತಿರೋ ಹಿಂಗೆ ವಾಟ್ಸ್ ಇದನ್ನ ನೀವು ಸದನದ ಗೌರವ ಸಜೆಷನ್ನು ಕೊಡಿ ಮಾಡಿ ಮೌಲ್ಯಗಳು ಕುಸಿತಾ ಇದೆ ಅಂತ ನಾವು ಹೇಳಿಕೊಟ್ಟಿದ್ವಿ ಇದನ್ನ ಇದು ಇಲ್ಲದೆ ಪ್ರತಿಭಟನೆ ಮಾಡಬಹುದು ಅನ್ನೋ ಪರಿಜ್ಞಾನ ಶಾಸಕರಿಗೆ ಬೇಡವಾ ಸದಸ್ಯರು ಇರ್ತಾರೆ ಇರ್ತಾರಿನ ಪ್ರಶ್ನೆ ಪ್ರಶ್ನೆ ಯೋಚನೆ ಮಾಡ್ಬೇಕು ತಾನೆ ಇಸ್ ಇಟ್ ದ ವೇ ಓಕೆ ಇದನ್ನ ಬಂದಿದ್ದನ್ನ ನಾವು ಜನಕ್ಕೆ ತೋರಿಸಬೇಕು ಅನ್ನೋದು ನಮ್ಮ ಉದ್ದೇಶ ಇದನ್ನ ತಡೆದಿದ್ದಾರು ಕಾಗೇರಿ ಗರಂ ಏನ್ ಗರಂ ಮಣ್ಣು ಇವರೇ ಅವಕಾಶ ಕೊಡಲಿಲ್ಲ ನೀವೇ ಇದನ್ನ ನಿಲ್ಲಿಸಿದ್ದು ಇಡೀ ಸದನ ರಾಜ್ಯದ ಜನರಿಗೆ ತಾನೆ ಉತ್ತರದಾಯಿತ್ವ ಏನಾಗ್ತಾಯಿದೆ ಅಲ್ಲಿ ಏನಾಗ್ತಿದೆ ಅನ್ನೋದನ್ನ ತೋರಿಸಬೇಕಾದ್ರೆ ಅದನ್ನು ತೋರಿಸಕ್ಕೆ ನಾವು ಇರಬೇಕಾಗಿತ್ತಲ್ಲ ಒಬ್ಬರು ಇಂಡಿಪೆಂಡೆಂಟ್ ಆಗಿ ಹೌದು ನೀವೇನು ಮಾಡಿದ್ರಿ ನಿಮ್ಮ ಪ್ರಭಾವ ಮತ್ತು ನಿಯಂತ್ರಣದಲ್ಲಿರುವಂತಹ ಸಂಸ್ಥೆಗಳಿಗೆ ತೆಗೆದುಕೊಂಡು ಹೋಗಿ ಅದನ್ನು ಕೊಟ್ರಿ ಅಲ್ಲಿ ಅದನ್ನ ಏನು ತೋರಿಸ್ದೆ ಅವರು ಆ ತಕ್ಷಣ ಸ್ಪೀಕರ್ ಮುಖ ತರಿಸ್ಕೊಡ್ತಾರೆ ಹಿಂಗೆ ಜನಕ್ಕೆ ಗೊತ್ತಾಗಲ್ಲ ಅಟ್ಲೀಸ್ಟ್ ಜನಕ್ಕಾರು ಗೊತ್ತಾಗಿದ್ರು ಜನ ಏನಾಗ್ತಿತ್ತೋ ಆ ಕ್ಷೇತ್ರದಲ್ಲಿ ಬಿಡ್ತಿತ್ತೋ ಪ್ರಶ್ನೆ ಬೇರೆ ಅವ್ರು ಮಾಡಿ ತಪ್ಪೋ ಸರಿಯೋ ಜನ ಬೇರೆ ಕಡೆದು ಏನ್ರಿ ಇಂಥ ನಡವಳಿಕೆಗಳು ಅಂತ ಹೇಳ್ಕೊತಿದ್ರ ಆ ಒಂದು ಸಾರ್ವಜನಿಕವಾದಂತಹ ಒಂದು ಪನಿಶ್ಮೆಂಟ್ ಯಾರು ಇರ್ತಿತ್ತು ಅದಕ್ಕೆ ತಡೆದಿದ್ಯಾರು ಯು ಆರ್ ರೆಸ್ಪಾನ್ಸಿಬಲ್ ದಿ ಆನರಬಲ್ ಸ್ಪೀಕರ್ ಅದು ಗೊತ್ತಾಗ ನೀವು ರೆಸ್ಪಾನ್ಸಿಬಲ್ ಇದಕ್ಕೆ ಗೊತ್ತಾದ ಮೇಲೆ ಸೆಲೆಕ್ಟಿವ್ ಆಗಿ ತಂದ ಅದನ್ನು ಲೀಕ್ ಮಾಡೋದಲ್ಲ ಆಸ್ಟ್ ಯುವರ್ ಸೆಲ್ಫ್ ವೆದರ್ ವಾಟ್ ಐಟ್ ಇಟ್ ವಾಸ್ ಕರೆಕ್ಟ್ ಆಗಾರೆ ಅದಕ್ಕೆ ಹೇಳಿದ್ದು ಇಂತ ಕ್ಷಣಕ್ಕೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ನಿಮಗೆ ಬೇಕಾಗಿದ್ದು ತೋರಿಸ್ಕೊಂಡು ಕೂತ್ಕೊಳ್ಳಕ್ಕೆ ನಮಗೆ ತಲೆಕೆಟ್ಟಿದ್ಯಾ ಅವಕಾಶ ಮಾಡ್ಕೊಳ್ಳೋದು ಈ ಕಡೆಗೆ ಬನ್ನಿ ನೀವು ಯಾವ್ ಕಡೆಗೆ ವಿರೋಧ ಪಕ್ಷದ ವಿರೋಧ ಪಕ್ಷದ ಕಡೆ ಒಂದು ಸರಿ ಸ್ಪೀಕರು ಅದನ್ನು ಹನ್ನೆರಡು ದಿನಾನೋ ನಾಲ್ಕು ದಿನನೋ ಮೂರು ದಿನನೋ ಸಸ್ಪೆಂಡ್ ಮಾಡಿದ್ರು ಅಂತ ಅಂದ ಮೇಲೆ ಅದು ಹೇಳಿದ್ದು ಬೇಸಿಕಲಿ ಸ್ಪೀಕರ್ ಸಸ್ಪೆಂಡ್ ಮಾಡಬಾರ್ದಾಗಿತ್ತು ಸದನಕ್ಕೆ ಬಂದು ರೆಸೊಲ್ಯೂಷನ್ ಮೂವ್ ಮಾಡಿಸ್ ಅದೇನು ಶಿಕ್ಷಣ ಸದನದ ಕೈ ಕೊಡಿಸಬೇಕಾಗಿತ್ತು ಇದು ಸ್ಪೀಕರ್ಗಾಗಿದ್ದಷ್ಟೇ ಅವಮಾನ ಅಲ್ಲ ಸದನಕ್ಕೂ ಆದ ಅವಮಾನ ಮತ್ತು ರಾಜ್ಯಕ್ಕೂ ಆದ ಅವಮಾನ ಅಷ್ಟೇ ಹಾಗಾಗಿ ಸ್ಪೀಕರ್ ಕೂಡ ಹವ್ ಡನ್ ಇಟ್ ಬಟ್ ಯಾವ ಟುಕ್ ಒನ್ ಡಿಸಿಷನ್ ಅವರು ನಾಲ್ಕು ದಿನನೋ ಐದು ದಿನನೋ ಆರು ದಿನನೋ ಹದಿನಾರು ದಿನನೋ ಎಷ್ಟು ಮಾಡ್ಕೊಂಡ್ರಪ್ಪ ಮಾಡ್ಕೊಂಡಿದ್ದಿನ ಆದೇಶ ಕೊಟ್ಟಿಲ್ಲ ಬೆಲ್ಲು ಹೊಡೆದಿಲ್ಲ ಅನ್ನೋದನ್ನ ತಾಂತ್ರಿಕ ಕಾರಣ ಹಿಡ್ಕೊಂಡು ಸಿದ್ದರಾಮಯ್ಯ ಅಲ್ಲಿಗೆ ಹೋಗಿದ್ದಾರೆ ಮತ್ತೆ ರಮೇಶ್ ಕುಮಾರ್ ಹೋಗಿದ್ದಾರೆ ಪಕ್ಕಕ್ಕೆ ಇಡ್ತೀನಿ ನಿಮಗೆ ಗೊತ್ತು ಮಾರಲಿ ಎಥಿಕಲಿ ತುಂಬಾ ಹೇಳ್ತೀರಿ ನೀವು ನಿಮ್ಗೆ ಗೊತ್ತಿಲ್ಲ ಅದು ಆರ್ಡರ್ ಆಗಿದೆ ಟೆಕ್ನಿಕಲಿ ಬಂದಿಲ್ಲ ಅಷ್ಟೇ ಅನ್ನೋದು ಮಾತ್ರ ನಿಮಗೆ ಗೊತ್ತಿರಬೇಕಲ್ಲ ಅಲ್ಲಿ ಎಸ್ ಅಟ್ಲೀಸ್ಟ್ ಯಾರಲ್ಲದಿದ್ರು ನೀವು ಹೆಂಗ್ ತಳ್ತೀರಿ ಒಬ್ಬರು ಶಾಸಕನ ಸ್ಪೀಕರ್ ಕೊಟ್ಟಂತ ಆದೇಶದ ಮೇಲೆ ಸದನದಲ್ಲಿ ಹೇಳಾಗಿದೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಇಸ್ ಇಟ್ ಫೇರ್ ವೆರಿ ಅನ್ಬಿಕಮಿಂಗ್ ಅದು ನನ್ನ ಪ್ರಕಾರ ರಮೇಶ್ ಕುಮಾರ್ ಅವರದ್ದು ಬೇರೆ ಯಾರ್ದಾದ್ರೂ ನನಗೆ ಅಷ್ಟು ಅನ್ನಿಸ್ತಿರ್ಲಿಲ್ಲ ಇವತ್ತು ಯಾಕಂದ್ರೆ ಯು ಆರ್ ದ ಒನ್ ಹೂ ಮೇಕ್ಸ್ ಸಚ್ ಸ್ಪೀಚಸ್ ಹೇಳೋದು ನೀವು ಅದು ಮಾರ್ಷಲ್ ಮೇಲೆ ಮಾಡ್ಕೊಂಡು ಹೇಳ್ತೀರಿ ನಾಳೆ ನೀವು ಮತ್ತೆ ಸ್ಪೀಕರ್ ಆದಾಗ ನಾನು ಈಗ ಯಾವನಾರ ಒಬ್ಬ ಅವತ್ತಿನ ಪೊಸಿಷನ್ ಇದನ್ನು ಪ್ಯಾಂಟ್ ಬಿಸ್ಕೊಂಡು ನಿಂತ್ಕೊಂಡು ಏನ್ ಮಾಡ್ತೀರಿ ಅವತ್ತಿದ್ದಂತ ಬಿಜೆಪಿ ಲೀಡರ್ ಯಾರೋ ತಳ್ಕೊಂಡು ಒಳಗೆ ನೀವೇನು ಹೇಳ್ತೀರಿ ಆಗ ವೆರಿ ಅನ್ಫೇರ್ ಯು ಆರ್ ಲೋಯರಿಂಗ್ ಯು ವರ್ಸಲ್ಸ್ ಎಲ್ಲರೂ ಸೇರ್ಕೊಂಡು ನೀವು ನಮಗೆ ಬಂದು ಹೇಳ್ತಾರೆ ಅದನ್ನ ನಾವೇನ್ ಮಾಡೋಣ ಅದಕ್ಕೆ ಗೌರವ ಹೋಗ್ತಾ ಇದೆ ಅದಕ್ಕಿಂತ ದೊಡ್ಡ ಸಿದ್ದರಾಮಯ್ಯವ್ರದ್ದು ಅಷ್ಟೇ ಸಿದ್ದರಾಮಯ್ಯವರು ಏನು ಒಳಕ್ಕೆ ಹೋಗ್ಬಿಟ್ಟು ಸಭಾಧ್ಯಕ್ಷರೇ ಅಲ್ ರೈಟ್ ಇದೆಲ್ಲ ಆಗಿದೆ ಸರಿ ಅವ್ರು ಶರ್ಟ್ ಪಿಚ್ ಅದು ಮಾಡೋದನ್ನು ನಾನು ಒಪ್ಪಕ್ಕಾಗಲ್ಲ ಇದನ್ನು ಈ ಸದನದಲ್ಲಿ ಅದೆಲ್ಲ ನಡೀಕೂಡ್ದು ಬಟ್ ನಿಮ್ಮ ಕೋಪವನ್ನು ಇಷ್ಟೊಂದು ತೋರಿಸ್ಬಾರ್ದು ತಗ್ಗಿ ಬಗ್ಗಿ ನಡ್ಕೋಬೇಕು ಸ್ಪೀಕರ್ ಆದೋರ್ವೇ ಒಂಥರ ಇರಬೇಕು ಇವತ್ತಿನ ದಿನದ ಮಟ್ಟಿಗೆ ಅಕ್ರಮ ತೊಗೊಂಡಿದ್ರೆ ನಿಲ್ಲಿಸಿ ನಾಳೆಯಿಂದ ಮುಂದಕ್ಕೆ ಹೋಗೋಣ ದಟ್ ವುಡ ಬಿನ್ ದ ರಾಯಲ್ ಮೆಥಡ್ ಅದಕ್ಕೊಂದು ವೇ ಇದೆ ಯಾ ಹಾಗಾಗಿದೆ ಹಿಂದೆ ಇಲ್ಲ ಹಾಗಾಗಿದೆ ಹಿಂದೆ ಇಲ್ಲ ದೀರ್ಘಕಾಲ ಸಸ್ಪೆನ್ಷನ್ಸ್ ಆದಾಗ ಹೋಗಿ ಸ್ಪೀಕರ್ದು ಮನವೊಲಿಸಿ ಆ ಹಂಗಲ್ಲ ಹಿಂಗೆ ಮಾಡಬೇಕು ಅಂತೇಳಿ ಒಪ್ಸಿ ಬಂದಿರೋದು ಇದೆ ಕೊಟ್ಟಿದ್ದನ್ನ ಮತ್ತೆ ವಾಪಸ್ ಮರುಪರಿಶೀಲನೆ ಮಾಡಿ ಮಾಡಬಹುದು ಈಗ ಹೇಳ್ತಾರೆ ಕೆಪಿಸಿಸಿ ಅಧ್ಯಕ್ಷರು ಸಿ ಅಧ್ಯಕ್ಷರು ದೂರ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ರಲ್ಲ ತ್ರೀ ನಾಟ್ ಸೆವೆನ್ ಸರ್ಕಾರ ಬಟ್ಟೆ ಬಿಚ್ಚಿ ಧರಣಿ ಬಿಟ್ಟಿದ್ದಾರೆ ಸಂಗಮ್ ಲೆಕ್ಕ ತಗೊಂಡಿದ್ರೆ ಶಿವಕುಮಾರ್ ಮಿನಿಮಮ್ ಎರಡ್ ಡಜನ್ ಸರಿ ಶಾಟ್ ಬಿಚ್ಚಬೇಕಾಗಿತ್ತು ಅಸೆಂಬ್ಲಿನಲ್ಲಿ ಕಮಾನ್ ನೀವು ಎಷ್ಟು ಸರಿ ಪ್ರಸ್ತಾಪ ಮಾಡಿಲ್ಲ ನಿಮ್ಮೇಲೆ ಈ ತರ ಕೇಸ್ಗಳು ಹಾಕಿದ್ದಾರೆ ಈ ಸದನದಲ್ಲಿ ಹೌದು ಕೋಯ್ ಕರಕ್ಪುರದಲ್ಲಿ ಹಾಕಿದ್ರು ಅಲ್ಲ ಹಾಕಿದ್ರು ಕುಮಾರಸ್ವಾಮಿ ಅವ್ರು ಹಾಕಿಸ್ಬಿಟ್ರು ದೇವೇಗೌಡರು ಫ್ಯಾಮಿಲಿ ಹಾಕಿಸ್ಬಿಟ್ರು ನೀವೇ ಎಷ್ಟು ಸರಿ ಮಾತಾಡಿಲ್ಲ ನಾನು ತುಳಿಯೋಕೆ ನೋಡಿದ್ರು ನೋಡಿದ್ರು ಕೇಸ್ ದೇ ಅದೇ ಕೇಸ್ ಕೇಸ್ಗಳು ಹಾಗೆ ಎಷ್ಟು ಸರಿ ಶರ್ಟ್ ಬಿಸ್ಬೇಕಾಗಿತ್ತು ಶಿವಕುಮಾರ್ ಅದಕ್ಕೆ ನೀವು ಬಿಸಿಲಿಲ್ಲ ವಾಟ್ ಡಿಫೆನ್ಸ್ ಯು ಪೀಪಲ್ ಆರ್ ಮೇಕಿಂಗ್ ಗ್ರಿವೆನ್ಸ್ ಬೇರೆ ಇದು ಬೇರೆ ಬೇರೆಯವ್ರ್ದೆಲ್ಲ ಹೋಗ್ಲಪ್ಪ ಸ್ಪೀಕರು ಹೀಗೆ ಮಾಡ್ತೀರಿ ಮಾಜಿ ಸ್ಪೀಕರು ಹೀಗೆ ಮಾಡ್ತೀರಿ ಅಂದ್ರೆ ಏನ್ ಮಾಡೋಣ ಇದನ್ನ ಹೇಳಿದ್ರೆ ಕೋಪ ಎಲ್ಲರಿಗೂ ಅಲ್ಲ ಹೌ ಕ್ಯಾನ್ ಯು ಡಿಫೆಂಡ್ ಇಟ್ ಶರ್ಟ್ ಬಿಚ್ಚೀನಿ ಅಂತಂದ್ರೆ ಏನರ್ಥ ಅದಕ್ಕೆ ನಾನು ಕೇಳಿದ್ದೀಗ ಮನೇನ ಹಾಕಬಂದ್ರಪ್ಪ ಎಲ್ಲ ಬಿಚ್ಚೋರು ಅಟ್ಲೀಸ್ಟ್ ಅಂತ ಅಲ್ಲ ಹಂಗಿದ್ರೆ ಅಲ್ಲ ಸರ್ ಭದ್ರಾವತಿ ಜನ ಹಂಗಿದ್ರೆ ಬಟ್ ಶರ್ಟ್ ಬಿಚ್ಚಬೇಕಾಗಿತ್ತು ಅವತ್ತು ಸಂಗಮೇಶ್ವರ್ ಹೋಗ್ಬಿಟ್ಟು ಖಾಸಗಿ ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಂಡು ಸಾಧ್ಯ ಅಲ್ಲ ಸರ್ ಕೊರೋನಾ ಟೈಮಲ್ಲಿ ಈ ಶರ್ಟ್ ಬಿಚ್ಚೋ ವ್ಯವಹಾರದಿಂದ ಭದ್ರಾಪತಿನಲ್ಲಿ ಒಂದು ಕ್ಷೇತ್ರವನ್ನು ವಶಪಡಿಸ್ಕೊಳ್ತೀವಿ ಅನ್ನೋದಾದ್ರೆ ಅಥವಾ ಒಂದು ತ್ರೀ ನಾಟ್ ಸೆವೆನ್ ಇಂದ ಒಂದು ಸಂಗಮೇಶನ ನಾವು ಸೋಲಿಸ್ಬಿಡ್ತೀವಿ ಅನ್ನೋದಾದ್ರೆ ಅದು ಸಾಧ್ಯ ಇಲ್ಲ ಹಾಗಾಗಿ ಶಿವಕುಮಾರ್ ಶುಡ್ ಡಿಫೀಟೆಡ್ ಲಾಂಗ್ ಕೆ ಗೋಸ್ ಲಾಂಗ್ ಶುಡ್ ಜನ ಹಾಗಲ್ಲ ಅನ್ನೋದು ರಾಜಕಾರಣಿಗಳಿಗೆ ಅರಿವಿಲ್ವಾ ಅರಿವಿದ್ದಾಗಲೂ ಇದು ಮಾಡಿದಾಗ ಏನು ಹೇಳೋಣ ಐದರ್ ಫಾರ್ ಪಬ್ಲಿಸಿಟಿ ಆರ್ ಯು ಹ್ಯಾವ್ ಲಾಸ್ಟ್ ಯುವರ್ ಮೈಂಡ್ ಅಷ್ಟೇ ಔಟ್ ಆಫ್ ಯುವರ್ ಮೈಂಡ್ ದಟ್ ಇಸ್ ವಾಟ್ ಇರಿಟೇಟ್ಸ್ ಎಲ್ಲ ಮೆಡಿಕಲ್ ಕ್ಲೇಮ್ ಮಾಡ್ಕೊಂಡಿದ್ದು ಮಾಡಿಕೊಂಡಿದ್ದು ಸದನದ ಪ್ರಾಮುಖ್ಯತೆ ಮತ್ತು ಸದನದ ಕಲಾಪಗಳ ಗೌರವವನ್ನು ಕಳ್ಕೊಂಡಿದೆ ಸಾರ್ವಜನಿಕರಲ್ಲಿ ಅಷ್ಟೊಂದು ಆಸಕ್ತಿ ಅದರಲ್ಲಿ ಯಾಕೆ ಉಳಿತಾ ಇಲ್ಲ ಅಂತಂದರೆ ಈ ಕಾರಣಗಳಿಗೇನೆ ಯು ಕ್ಯಾಂಟ್ ಡಿಫೆಂಡ್ ದಿಸ್ ಐ ಆಮ್ ಟಾಕಿಂಗ್ ಫ್ರಮ್ ಬೋತ್ ಸ್ಪೀಕರ್ ಸೈಡ್ ಆ್ಯಂಡ್ ಫಾರ್ಮರ್ ಸ್ಪೀಕರ್ ಚೀಫ್ ಮಿನಿಸ್ಟರ್ಗೂ ಸಂಗಮೇಶ್ ತುವೆ ವಾಟ್ಸಟ್ ಅಪ್ ಇದು ತ್ರೀ ನಾಟ್ ಸೆವೆನ್ ತಣ್ಣ ಶರ್ಟ್ ಬಿಚ್ತೀನಿ ಅಂದರೆ ನಾಳೆ ತ್ರೀ ನಾಟ್ ಟು ಹಾಕೋದು ಅಂದರೆ ಪ್ಯಾಂಟ್ ಬಿಚ್ತೀರಾ ಚಡಿ ಹಾಕೊಂಡು ಅಂದರೆ ಪಟಾಪಟಿ ಚೆಡಿ ಬಿಚ್ಚಿಬಿಡ್ತೀರಾ ಯಾರಾದ್ರೂ ಏನು ಏನು ನಡೆಯತ್ತಪ್ಪ ಏನೋ ಏನೆಯೋ ಏನೇನೋ ಒಂದಷ್ಟು ರಿಯಾಕ್ಟ್ ಮಾಡಿದಾರಲ್ಲ ಹೇಳಿದ ನೋ ಮಾರ ಯಡಿಯೂರಪ್ಪನವ್ರ ಮಗ ಎಂ ಪಿ ರಾಘವೇಂದ್ರ ಸುಮಾರು ಹನ್ನೆರಡು ಜನರ ಮೇಲೆ ಸೆಕ್ಷನ್ ತ್ರೀ ನಾಟ್ ಸೆವೆನ್ ನಲ್ಲಿ ಕೇಸ್ ಹಾಕ್ತಿದ್ದಾರೆ ಎಂ ಎಲ್ ಎನ್ನು ಸೇರಿಸಿ ಅವ್ರ ಕುಟುಂಬದವ್ರ ಮೇಲೆ ಏಳು ಜನರ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಹಾಕ್ತಿದ್ದಾರೆ ಅದಕ್ಕೆ ಅವರು ನೋವಿನಿಂದ ಬಟ್ಟೆ ಬಿಚ್ಚಿದ್ರು ಚರ್ಚೆನೂ ಮಾಡ್ದೇನೆ ಇವ್ರನ್ನ ಒಂದ್ ವಾರ ಅಮಾನತ್ ಮಾಡ್ಬಿಟ್ಟಿದ್ದೀವಿ ಅಂತಂದ್ರೆ ಇದನ್ನೇ ಫ್ಯಾಶಿಸ್ಟ್ ಮನೋಭಾವ ಅಂತ ಕರೆಯದಿದ್ದೀವಿ ಕಾಂಗ್ರೆಸ್ ಶಾಸಕರಾದ ಸಂಗಮೇಶ್ ಮೇಲೆ ಅವರೆಲ್ಲ ಕುಟುಂಬದ ಮೇಲೆ ಯಾವುದೋ ಕ್ರೀಡಾ ಸಂಬಂಧಪಟ್ಟಂತೆ ಏನೋ ಒಂದು ಕಾರ್ಯಕ್ರಮ ನಡೆದ ಒಂದು ಸಣ್ಣ ಗಲಾಟೆಗೆ ತ್ರೀ ನಾಟ್ ಸೆವೆನ್ ಮತ್ತು ಎಲ್ಲ ಬೇಕಾದ ಸೆಕ್ಷನ್ ಕೇಸ್ ಹಾಕಿ ಅವ್ರಿಗೆಲ್ಲ ತೊಂದರೆ ಮಾಡ್ಲಿಕ್ಕೆ ಬಂಧನ ಮಾಡಲಿಕ್ಕೆ ಈ ಸರ್ಕಾರ ಹೊರಟಿದೆ ಮೈ ಮೇಲಿರೋ ಬಟ್ಟೆ ಕೂಡ ಬಿಚ್ಚಿ ಹಾಕುವಂತ ಒಂದು ನೋವು ಬಂದಿದೆ ಅಂತಂದ್ರೆ ನೀವೆಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಏಕಾಏಕಿ ಬಂದು ಪ್ರತಿಭಟನೆ ಮಾಡ್ತಾ ಮಾಡ್ತಾ ತಮ್ಮ ಬಟ್ಟೆಯನ್ನು ಇದು ಯಾರು ಕೂಡ ಅಸಭ್ಯ ಬರ್ತೀನಿ ಅಂತ ಇಲ್ಲ ಒಂದು ತನಿಖೆ ಆಗ್ಲಿ ಇನ್ನೊಂದಾಗ್ಲಿ ಯಾವ ರೀತಿ ಮಾಡಬೇಕು ಕಾನೂನು ಬದ್ಧವಾಗಿ ಪಕ್ಷಾತೀತವಾಗಿ ನಿಷ್ಪಕ್ಷಪಾತವಾಗಿ ನಿಷ್ಠುರವಾಗಿ ಆ ಕೆಲಸವನ್ನು ನಾವು ಮಾಡ್ತೀವಿ ಹೀಗಾಗಿ ಹಂಗಂತ ಹೇಳಿ ಇಲ್ಲಿ ಬಟ್ಟೆ ಬಿತ್ತದ ಲೆಜಿಟಿಮೈಸ್ ಮಾಡೋದು ಅಂತ ಅಪೋಸಿಷನ್ಸ್ ಅಂದ್ರೆ ಅವ್ರ ಅಪೋಸಿಷನ್ ಇದ್ದಾಗ ಇವರು ಇಂಥ ನಡೆದ ತಪ್ಪುಗಳಿಗೆ ಡಿಫೆನ್ಸ್ಗಳನ್ನು ರಕ್ಷಣೆಗಳನ್ನು ಕ್ರಿಯೇಟ್ ಮಾಡ್ತಾಬಾರ್ದು ಅವರ ನೋವಿಗೆ ಆಗಬಷ್ಟು ಬಟ್ಟೆ ಬಿಚ್ಚಬೇಕು ಅಂತಂತಂದರೆ ಅಂದ್ರೆ ಶಿವಕುಮಾರ್ ನೋವೇ ಆಗಲ್ವಾ ಯಾವತ್ತೂ ಇಷ್ಟೆಲ್ಲ ಕೇಸ್ ಕೇಸ್ ಆದ್ಮೇಲೆ ನೀವು ಬಟ್ಟೆನೆ ಬಿಚ್ಚ ಶರ್ಟೆ ಬಿಸ್ಲಿಲ್ಲ ಶಿವಕುಮಾರ್ ಅವರ ನೋವೇ ಆಗಲ್ವಾ ನಿಮಗೆ ಅತೀತರ ನೀವು ನೋವಿಂದ ಅಂದರೆ ಸಂಗಮೇಶ್ವರ್ ಮಾತ್ರ ಪಾಪ ನೋವು ಅನುಭವಿಸುವ ಮನುಷ್ಯ ಪ್ರೇಮಿನ ಮನುಷ್ಯ ಜೀವಿನ ನೀವೇನು ಹೌ ಡಿಫೆಂಡ್ ದಿಸ್ ಅವರಿಗಿಂತ ಹೇಳಿದ ಸರಿ ಸದನದಲ್ಲಿ ಹಿ ಶುಡ್ ಹ್ಯಾವ್ ಮೂವ್ಡ್ ಯಾರೋ ಒಬ್ಬ ರೂಲಿಂಗ್ ಪಾರ್ಟಿಯಿಂದಾನೇ ಮೂವ್ ಮಾಡಿಸ್ಬೇಕಾಗಿತ್ತು ಅದು ರೆಸೊಲ್ಯೂಷನ್ ಅದರಲ್ಲಿ ಈ ರೀತಿ ಅಸಭ್ಯವಾದ ವರ್ತನೆ ಇದು ಇದರ ಮೇಲೆ ಈ ಸದನಕ್ಕಾದ ಅವಮಾನಕ್ಕೆ ಇದ್ರ ಮೇಲೆ ಕ್ರಮ ತಗೋಬೇಕು ಅವ್ರನ್ನ ಸಸ್ಪೆಂಡ್ ಮಾಡಿ ಈ ಸದನದಿಂದ ಚರ್ಚೆ ಇರುತ್ತೆ ಅಲ್ಲೊಂದು ಡಿಫೆನ್ಸ್ ನಡೆಯುತ್ತೆ ಹಾಗೇನಾಗುತ್ತೆ ನಾರ್ಮಲಿ ಕಾಂಪ್ರಮೈಸ್ ಹಿಂಗೆ ಬರುತ್ತದ ಮಾತುಕತೆ ಹೌದು ಹಿಂಗೆ ಆಗಿದೆ ಇವತ್ತಿನ ದಿನದ ಮಟ್ಟಿಗೆ ಅವ್ರು ಆಚೆ ಇರಲಿ ನಾಳೆಯಿಂದ ನೋಡೋಣ ಅಂತ ಓಕೆ ಅದನ್ನು ಬಿಟ್ಟು ನೀವು ಅದನ್ನು ಡಿಫೆಂಡ್ ಮಾಡ್ತಾ ಹೋದರೆ ರಮೇಶ್ ಕುಮಾರ್ ಅವ್ರು ನಡಿ ಒಳಕ್ಕೆ ಅಂತ ಕರ್ಕೊಂಡು ಹೋಗ್ತೀನಿ ಅನ್ನೋದಾದರೆ ನಾಳೆ ರಮೇಶ್ ಕುಮಾರೇ ಮತ್ತೆ ಸ್ಪೀಕರ್ ಆದಾಗ ಏನು ಹೌಡ್ ಯು ಟೇಕ್ ಆ್ಯಕ್ಷನ್ ಹೌ ಡು ಯು ಟೇಕ್ ಆ್ಯಕ್ಷನ್ ಆಗ ಸೊ ನಿಯಮಗಳಿಗೆ ಬೆಲೆ ಎಲ್ಲಿ ಜಸ್ಟ್ ಅಸ್ಯೂಮ್ ಪ್ಯಾಂಟನ್ನ ಬಿಚ್ಚಬೇಕಾದಂತಹ ಸಂಕಟದಲ್ಲಿ ಬಂದಿದ್ದಾರೆ ಅಂತಂದ್ರೆ ಏನ್ರಿ ಅಂತ ಅವತ್ ಬಿ ಜೆ ಪಿ ಏನಾರು ಅಪ್ಪಿ ತಪ್ಪಿ ಅಪ್ಸೇಷನ್ ಅಲ್ಲಿ ಇದ್ರೆ ಅಂದ್ರೆ ಏನ್ ಮಾಡ್ತೀರಿ ಆಗ ಅವ್ರು ಯಾರು ಒಬ್ಬರು ಕರ್ಕೊಂಡು ಒಳಗಡೆನೆ ಬರುತ್ತೆ ಹೌದು ಓಕೆ ಓಕೆ ಏನಾದ್ರು ವೆರಿ ಸ್ಯಾಡ್ ಅಷ್ಟೇ ಬಟ್ ಅದನ್ನು ಹೇಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಏನೆಯೋ ನಿಮಗೆ ಬೇಕಾಗಿದ್ದ ರೀತಿ ವೀಡಿಯೋ ಮಾಡ್ಕೊಳ್ಳಿ ಬೇಕಾಗಿದ್ದ ರೀತಿ ತೋರಿಸ್ಕೊಳ್ಳಿ ನಮಗೆ ಬೇಕಾಗಿದ್ದ ರೀತಿ ನಾವು ತೋರಿಸ್ತೀವಿ ಜನ ನಾವು ಏನು ತೋರಿಸಿದ್ರು ಅವ್ರಿಗೆ ಶಾಕ್ ಆಗೋದೆಲ್ಲ ಆಗೋಗಿದೆ ಅವ್ರು ಯಾವುದಕ್ಕೂ ಶಾಕ್ ಆಗೋಲ್ಲ ಈಗ ತೀರ್ಮಾನ ತೊಗೊಳ ಯಾವುದಕ್ಕೂ ಈಗ ಅವ್ರಿಗೆ ಆಶ್ಚರ್ಯವಾಗಲಿ ಶಾಕ್ ಆಗೋದಾಗಲಿ ಹೀಗೆಲ್ಲ ಮಾಡ್ತಾರಲ್ಲ ಅಂದ್ಕೊಳ್ಳೋದಾಗಲಿ ಅವೆಲ್ಲ ಬಿಟ್ಬಿಟ್ಟಿದ್ದಾರೆ ಅವರು ಇವೆಲ್ಲ ನಡೀತೈತಿ ಬಿಡು ಅನ್ನೋ ರೀತಿಯಲ್ಲಿದೆ ಎಲ್ಲ ಮಾಮೂಲು ಬಿಡಪ್ಪ ನೆಕ್ಸ್ಟ್ ಇನ್ನೊಂದು ಆಗದೆ ಇದ್ರೆ ಸಾಕು ಅಂತ ನಂತರ ವಾಪಸ್ ಬರ್ತೀವಿ ವಾಪಸ್ ಬಂದಾಗ ಇದು ಮೂರು ದಿನದ ಹಿಂದೆ ಅಲ್ಲೂ ಶರ್ಟ್ ಇರಲಿಲ್ಲ ಮೂರು ದಿನದ ಹಿಂದಿನ ಕತೆ ಇದನ್ನ ಅಕ್ರಮನ ಸಕ್ರಮ ಮಾಡ್ದಂಗೆ ಆಡ್ತಾ ಇದ್ದಾರೆ ಈಗ ಇದು ಇನ್ನ ಮಜ ಇನ್ನ ಮಜಾ ಇದು ಏನಕ್ಕೆ ಅಕ್ರಮ ಯಾವುದು ಸಕ್ರಮ ಗೊತ್ತಾಗ್ತೀಯ ಇವರಿಗೆ ಬಟ್ ಅಕ್ರಮ ಸಕ್ರಮ ಮಾತಾಡೋದೇ ನೋ ಬಡಿ ಇಸ್ ಆನ್ಸರಿಂಗ್ ಒನ್ ಕ್ವಶನ್ ಅವರು ಒಳ್ಳೆಯವರು ಸರಿ ಒಳ್ಳೆಯವರು ತನಿಖೆ ಆಗಬೇಕು ಆಗಲೇಬೇಕು ನಿರ್ದೋಷಿ ಆದರೆ ಆಚೆ ಬರ್ತಾರೆ ಇದು ಷಡ್ಯಂತ್ರ 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 ಓಕೆ ಷಡ್ಯಂತ್ರ ನೀವು ಯಾಕೆ ಹೋದ್ರಿ ಆ ಷಡ್ಯಂತ್ರದ ಕೂಪದ ಒಳಕ್ಕೆ ಓಕೆ ಕಾನ್ಸೆನ್ಶಿಯಲ್ ಸಹಮತದ ಮೇಲೆ ಆಗಿರುವಂಥದ್ದು ಅಂತ ಅಂದ್ಕೊಳ್ಳೋಣ ಆಗಲೂ ಕುಟುಂಬ ವ್ಯವಸ್ಥೆಯಲ್ಲಿ ಸಹಧರ್ಮಿಣಿಯಾಗಿ ಸ್ವೀಕಾರ ಮಾಡಿದ ಹೆಣ್ಣು ಮಗಳಿಗೆ ಆ ಉತ್ತರವನ್ನು ಕೊಡ್ತೀರೋ ಕೊಡಿ ಹೋಗಿ ಹೇಳಿ ನ್ಯಾಯಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಮದುವೆ ಆಗಿದಂಥ ಹೆಣ್ಣು ಹೋಗಿ ಹೇಳಿ ಮನೆಯಲ್ಲಿ ನನ್ನನ್ನು ಷಡ್ಯಂತ್ರ ಮಾಡಿ ಅರ್ಧ ಜೊತೆ ಕೆಡವು ಬಿಟ್ಟರು ಅಂತ ಹೇಳ್ತೀರೇನೋ ಮಂತ್ರಿಗಳು ಡಿಫೆಂಡ್ ಮಾಡ್ತಿರೋರು ಡೂ ನಾಟ್ ಡಿಫೆಂಡ್ ಲೀಗಲಿ ಬೇರೆ ತನಿಖೆ ಆಗಿ ಅದು ಫೇಕ್ ಅಂತಾನೆ ಆಗಬಹುದು ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಅದನ್ನ ಮಾಡಿ ಅದು ಬರ್ತೀರೋ ಬರಕ್ ಮೊದಲೇ ತೀರ್ಮಾನ ಮಾಡಿಸ್ತಿರೋ ಟೈಪ್ ಆಫ್ ಎ ಪಾರ್ಟಿ ಯು ಆರ್ ಮಹಾರಾಷ್ಟ್ರೀರಿ ಕರ್ನಾಟಕಕ್ಕೆ ಒಂದು ನಿಲುವು ತಗೋತೀರಿ ಶೇಮ್ಲೆಸ್ಲಿ ಮಾತಾಡ್ತೀರಿ ನಿಂತ್ಕೊಂಡು ಒಬ್ಬೊಬ್ಬರು ಅಂತಂದ್ರೆ